ಪಕ್ಷದ ಎಲ್ಲ ಕಾರ್ಯಕರ್ತರೆ ಕೂಡ ವಿಶೇಷವಾಗಿ ನಮಸ್ಕಾರಗಳು. ಮೊದಲಾಗಿ ನಾನು ಇಂತಹ ಒಂದು ಅದ್ಭುತ ಸ್ವಾಗತ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಮಾಧ್ಯಮದ ಮಿತ್ರರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿದೆ. ಅವರು ಬಹಳ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಎರಡು ದಿನ ಅಲ್ಲ, ಸುಮಾರು ಒಂದು ವಾರದಿಂದ ಮೌನವಾಗಿದ್ದೀನಿ. ಎಲ್ಲ ಆಕಾಂಕ್ಷೆಗಳು ಮೌನವಾಗಿರಬೇಕು ಅಂತ ಸೂಚನೆ ಬರುವವರೆಗೆ ಅಂತ ಮಾಹಿತಿ ಬಂದಿತ್ತು. ಅದಕ್ಕಾಗಿದೆ ನೀವು ಎಲ್ಲರೂ ತಾಳ್ಮೆಯಿಂದ ಇದ್ದೀರಿ. ಸೊ ಅದಕ್ಕಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹೋದ ಒಂದು ವರ್ಷದಿಂದ ನನ್ನ ಮನಸ್ಸು ಈ ಕಡೆಗೆ ಬಂದಿದೆ. ಕಾರಣ ಯಾಕಂದ್ರೆ ನೀವು ಕಳೆದ 9 ವರ್ಷದಿಂದ ನೀವೆಲ್ಲರೂ ನನ್ನ ನೋಡಿದ್ದೀರಿ. ಸಾರ್ವಜನಿಕ ಒಂದು ವೈಯಕ್ತಿಕವಾದ ಅವತಾರದಲ್ಲಿ ಸಾರ್ವಜನಿಕ ಕೆಲಸದಲ್ಲಿ ಪಾತ್ರವಾಗಿದೆ, ಭಾಗವಹಿಸುತ್ತಿದ್ದೆ ಕಾರ್ಯಕ್ರಮದಲ್ಲಿ. ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು, ಸಾರ್ವಜನಿಕ ಸೇವೆಯಲ್ಲಿರ್ಬೋದು, ಮತ್ತು ನಮ್ಮ ಅನೇಕ ಇದು ಅಭಿವೃದ್ಧಿ ಕೆಲಸ ಅಂದ್ರೆ ಸೈಬರ್ ಭದ್ರತೆ ಇರ್ಬೋದು ಅಥವಾ ನಮ್ಮ ಜಿಐ ಟ್ಯಾಗಿಂಗ್ ಅನೇಕ ಒಂದು ಕೆಲಸದಲ್ಲಿ ಎಲ್ಲ ಭಾಗವಾಗಿದೆ. ಅದು ಒಂದ್ ಸ್ಕೇಲ್ ತನಕ ನಾವು ಮಾಡಬಹುದು, ಆದ್ರೆ ನಿಜವಾಗ್ಲೂ ಅದಕ್ಕೆ ಒಂದು ದೊಡ್ಡ ಒಂದು ಪರಿಣಾಮ ಬರಬೇಕಂದ್ರೆ ಸಮಾಜಕ್ಕೆ ಅದು ಒಂದು ಸಾರ್ವಜನಿಕರ ಒಂದು ಸ್ಥಳದಿಂದ ಅದು ಆಗ್ಬೇಕು. ನಿಜವಾದ ಅಧಿಕಾರ ಇರಬೇಕು ಅದಕ್ಕೆ. ಸೊ ಅದಕ್ಕಾಗಿ ನಾನು ಇದು ರಾಜಕೀಯಕ್ಕೆ ಆ ಕ್ಷೇತ್ರಕ್ಕೆ ನಾನು ಎಂಟ್ರಿ ಕೊಡ್ತೀನಿ ಅಂತ ಒಂದು ತೀರ್ಮಾನ ಮಾಡಿದ್ದೆ. ನಮ್ಮ ತಾಯಿಯವರ ಆಶೀರ್ವಾದ ಮತ್ತು ಅನುಮತಿಯೊಂದಿಗೆ ಮತ್ತು ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದೊಂದಿಗೆ ನಾವು ಇವತ್ತು ರಾಜಕೀಯ ಪ್ರವೇಶಕ್ಕೆ ಇವತ್ತು ಎಂಟ್ರಿ ಕೊಟ್ಟಿದ್ದೀವಿ. ಮತ್ತು ಅಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೈಸೂರು ಕೊಡಗು ಕ್ಷೇತ್ರ ಇದು ಅನೇಕರು ಇದರ ಅಪಾರವಾದ ಕೊಡುಗೆ ನೀಡಿ ಈ ಒಂದು ಪರಿಸ್ಥಿತಿಗೆ ತಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಹೇಳಬೇಕು. ಆ ಒಂದು ಅಡಿಪಾಯ ನೆಟ್ಟಿದ್ದಾರೆ. ಮುಂಬರುವ ಇದು ನಮ್ಮ ಭವಿಷ್ಯದಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿದ್ರೆ ಈ ಕೆಲಸ ಮಾಡುತ್ತೆ. ನಾನು ಅದೇ ಒಂದು ಮಾರ್ಗ ನೆಟ್ಟಿರುವ ಮಾರ್ಗದಲ್ಲೇ ಹೋಗ್ತಾ ಆ ಅಭಿವೃದ್ಧಿ ಕೆಲಸ ಮುಂದುವರಿತಾ ನಮ್ದೇ ಒಂದು ಅದಕ್ಕೆ ಒಂದು ಗುರುತು ಕೊಟ್ಟು ನಾವು ಮುಂದುವರಿತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದರ ಜೊತೆಗೆ ನಮ್ಮ ಕಾರ್ಯಕರ್ತರು ಇವತ್ತು ಅವರ ಸೇವಾ ಮತ್ತು ಅವರ ಸಹಾಯದೊಂದಿಗೆನೆ ಇದು ಎಲ್ಲ ಯಶಸ್ವಿ ಉಂಟಾಗದು. ನಿಮ್ಮ ಇಲ್ಲದೇನೆ ಇದಕ್ಕೆ ಯಾವುದೇ ಕಾರಣಕ್ಕೂ ಯಶಸ್ವಿ ಆಗಲ್ಲ. ಸೊ ಅದಕ್ಕಾಗಿ ನಿಮ್ಮೆಲ್ಲರ ಸಹಾಯವನ್ನು ಕೇಳ್ತಾ ಇದ್ದೀನಿ. ಅಷ್ಟು ಹೇಳ್ತಾ ಮತ್ತೊಮ್ಮೆ ನಿಮ್ಮ ಮಾಧ್ಯಮದ ಮಿತ್ರರು ನಿಮಗೂ ಕೂಡ ನಿಮ್ಮ ಸಹಕಾರ ಸಹಾಯ ಯಾವಾಗಲೂ ಬೇಕಾಗಿದೆ, ಅದು ಯಾವಾಗಲೂ ಇರಲಿ ಅಂತ ನನ್ನ ಕೂಡ ನಿಮ್ಮ ಜೊತೆ ಒಂದು ಇವತ್ತು ಮನವಿ. ಅಷ್ಟು ಹೇಳ್ತಾ ನಿಮ್ಮದೇ ಪ್ರಶ್ನೆಗೆ ನಾನು ಇವಾಗ ಅದೇ ಈವನ್ ಯಾವುದೇ ದೊಡ್ಡ ಚಾಲೆಂಜ್ ಇರಲಿ ಈ ಕ್ಷೇತ್ರ ಬಿಟ್ಟರು ನನಗೆ ಇನ್ಯಾವ ಕ್ಷೇತ್ರ ಇಲ್ಲ ಆಯ್ಕೆ ಮಾಡೋದಕ್ಕೆ. ನನ್ನ ಮನಸ್ಸಿನಲ್ಲಿ ನಾನು ನಿಂತರೆ ಇದು ಮೈಸೂರಿಂದಾನೇ ನಿಲ್ಲಬೇಕಾಗಿದೆ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಚಾಲೆಂಜ್ ಇದ್ರೆ ಅದು ಒಳ್ಳೆಯದು ಇರಬೇಕು ಅಂತದ್ದು. ಅದನ್ನ ನಾವು ಚಾಲೆಂಜ್ಗಳನ್ನು ಪರಿಹರಿಸಿ ಮುಂದುವರಿಯದೆ ಜೀವನದ ಒಂದು ಮಾರ್ಗ ಅಂತ ಹೇಳಿ ಬಹಳ ಪ್ರೀತಿ ಮತ್ತು ಭಕ್ತಿ ಮತ್ತು ಗೌರವದಿಂದ ಮಾತಾಡಿಸ್ತಾ ಇದ್ರು. ರಾಜಕಾರಣದಲ್ಲಿ ಟೀಕೆ ಪ್ರತಿ ಟೀಕೆಗಳು ಎಲ್ಲದೂ ಕೂಡ ಇರುತ್ತೆ. ಮೆಂಟಲಿ ಪ್ರಿಪೇರ್ ಆಗಿದ್ದೀರಾ ಅಥವಾ? ಅದು ಸಹಜ, ರಾಜಕೀಯದಲ್ಲಿ ರಾಜಕೀಯ ಮಾಡೋದು ಸಹಜ, ಅದಾಗೆ ಆಗತ್ತೆ. ಅದೆಲ್ಲಾನು ನುಂಗ್ಬೇಕು ನಾವು. ಸಾರಲ್ಲಿ ಒಂದ್ಸತಿ ಮೆಣಸಿನಕಾಯಿ ಸಿಗತ್ತೆ, ಬಹುಶಃ ಇದು ನಮ್ಮ ರಾಜಕೀಯದಲ್ಲಿ ಪ್ರತಿದಿನಾನು ಸಿಗತ್ತೆ ಅಂತ ಅನ್ಸುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.